ರಾಮ, ಏ ರಾಮ, ನಿಮ್ ಅಜ್ಜಿ ತಾತಂಗೆ ಕೂಳ ಹಾಕ್ಬೇಕು, ಅಲ್ಲಿದೆಯಲ್ಲ ತಟ್ಟೆ, ಅದನ್ ತಗೊಂಬಾ. ಹಾ ಬಂದೆ. ಸರಿಯಾಗಿಡಿಯೋ ತಟ್ಟೆನ, ಎಂತೆಂತರೋ ನೆಗದ್ ಬಿದ್ದೋದ್ರು, ಇವ್ರಿಗೇನು ಬರ್ಲಿಲ್ಲ ಹೊತ್ತು. ಇದು ತುಪ್ಪ, ನಿಮ್ ಅಪ್ಪಂಗ್ ಮಾತ್ರ ಕೊಡು, ಅರ್ಥ ಆಯ್ತಾ? ಹೋಗು. ಸರಿಯಾಗಿ ಹೇಳ್ದೆ ರಾಮು, ಮಾಡಿದ್ದುಣ್ಣು ಮಾರಾಯ ಅನ್ನೋ ಗಾದೆ ಹಾಗೆ ನಿಮ್ಮ ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಟ್ಟು ಈ ಸಮಾಜದಲ್ಲಿ ಒಳ್ಳೆ ನಾಗರಿಕರನ್ನಾಗಿ ಮಾಡಿದ್ದಾರೆ. ಹೆತ್ತ ತಂದೆ ತಾಯಿ ಋಣ 100 ಜನ್ಮ ಎತ್ತು ಬಂದರೂ ತೀರಿಸೋಕಾಗಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಹೆತ್ತ ತಂದೆ ತಾಯಿಗೆ ಒಂದು ತುತ್ತು ಊಟನೂ ಹಾಕೋಕಾಗದೆ ಬಾಯಿಗೆ ಬಂದಾಗ ಬೈತಿದ್ದೀರಲ್ಲ, ಈ ನಿಮ್ಮ ಕರ್ಮ 100 ದೇವಸ್ಥಾನ ಸುತ್ತಿ ಅರ್ಚನೆ ಮಾಡಿಸಿದ್ರೂ ಕಳೆಯೋದಿಲ್ಲ. ನಿಮ್ಮಂಥ ಪಾಪಿಗಳಿರೋದ್ರಿಂದಲೇ ನಮ್ಮ ಸರ್ಕಾರ ಪಾಲಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆಯನ್ನ 2007ರಲ್ಲೇ ಜಾರಿಗೆ ತಂದಿದೆ. ನಿಮ್ಮ ಹಿರಿಯರಿಗೆ ಆಹಾರ ವಸತಿ ಬಟ್ಟೆ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ನೀವು ಒದಗಿಸಲೇಬೇಕು. ಇಲ್ಲದೆ ಹೋದರೆ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ ಅನ್ವಯ ನಿಮ್ಮನ್ನು ಬಂಧಿಸಿ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಾಗುತ್ತೆ. ಹಿರಿಯರನ್ನು ಅಲಕ್ಷಿಸಬೇಡಿ, ಶಿಕ್ಷೆಗೆ ಗುರಿಯಾಗಬೇಡಿ, ಅವರನ್ನು ಪ್ರೀತಿಯಿಂದ ಕಾಣಿ.